ಮನೆ ಕಾಯ್ಬೇಕು ಮನೆಯನ್ನ ಕಳ್ಳರಿಂದ ಕಾಪಾಡ್ಬೇಕು ಅಂತ ಸೆಕ್ಯೂರಿಟಿಯನ್ನ ನೇಮಕ ಮಾಡಿಕೊಂಡ್ರೆ ಇಲ್ಲೊಬ್ಬ ಸೆಕ್ಯೂರಿಟಿನೇ ಕಳ್ಳನಕಿ ಮಾಲೀಕನ ಮನೆಯಲ್ಲಿ ಕೋಟಿ ಕೋಟಿ ಹಣವನ್ನ ದೋಚಿದ್ದಾನೆ ಅದು ಕೂಡ ಮಾಜಿ ಮೇಯರ್ ಮನೆಯಲ್ಲಿ ಇನ್ನು ಈ ಕಳ್ಳ ಸೆಕ್ಯೂರಿಟಿ ಬಗ್ಗೆ ನೀವೇನಾದ್ರೂ ಕೇಳಿದ್ರೆ ಒಂದ್ ಕ್ಷಣ ದಂಗಾಗಿ ಹೋಗ್ತೀರಾ ಮಾಜಿ ಪಾಲಿಕೆ ಮೇಯರ್ ಮನೆಯಲ್ಲಿ ಕಳ್ಳತನ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನ ನಗದು ಕಳವು ಉಂಡು ಹೋದ ಕೊಂಡು ಹೋದ ಎಂಬ ನಾಣ್ಣುಡಿ ಕಾಂಗ್ರೆಸ್ನ ಮಾಜಿ ಮೇಯರ್ ಆರ್ ನಾರಾಯಣಸ್ವಾಮಿ ವಿಚಾರದಲ್ಲಿ ಹೇಳಿ ಮಾಡಿಸಿಕೊಂಡಂತೆ ಇದೆ ಮನೆ ಭದ್ರತೆಗೆ ಅಂತ ನಿಯೋಜನೆಗೊಂಡಿದ್ದ ಸೆಕ್ಯೂರಿಟಿ ಗಾರ್ಡೇ ಮನೆಯಲ್ಲಿ ಯಾರೂ ಇಲ್ಲದೆ ಹೋದಾಗ ಕಳ್ಳತನ ಮಾಡಿದ್ದಾನೆ ಮಾಜಿ ಮೇಯರ್ ಆರ್ ನಾರಾಯಣಸ್ವಾಮಿಗೆ ಸೇರಿದ ಮನೆ ಸಂಜಯ್ ನಗರದಲ್ಲಿದೆ ದೊಡ್ಡ ಮನೆ ನೋಡಿಕೊಳ್ಳಲು ಸೆಕ್ಯೂರಿಟಿ ಗಾರ್ಡ್ ನೇಮಿಸಲಾಗಿತ್ತು ಸದ್ಯ ಬಿಜೆಪಿಯಲ್ಲಿರುವ ನಾರಾಯಣಸ್ವಾಮಿ ಶುಕ್ರವಾರ ಮಧ್ಯಾಹ್ನ ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ರು ಇತ್ತ ಕುಟುಂಬಸ್ಥರು ತಮಿಳುನಾಡಿನ ದೇವಸ್ಥಾನಕ್ಕೆ ಹೋಗಿದ್ರು ಇದನ್ನೇ ಗಮನಿಸಿದ ಸೆಕ್ಯೂರಿಟಿ ಗಾರ್ಡ್ ನರಬಹದ್ದೂರ್ ಶಾಹಿ ಮನೆ ದೋಚಿದ್ದ ಮನೆಯಲ್ಲಿಟ್ಟಿದ್ದ ಚಿನ್ನಾಭಣ್ಣ ಬೆಳ್ಳಿಯ ವಸ್ತುಗಳು ಮೂರು ಕಾಸ್ಟ್ಲಿ ವಾಚ್ಗಳು ನಾಲ್ಕು ಲಕ್ಷ ರೂಪಾಯಿ ನಗದು ಸೇರಿದಂತೆ ಒಟ್ಟು ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನ ಕಳ್ಳತನ ಮಾಡಿದ್ದಾನೆ ಹೋದ್ರೆ ಇವನು ಒಳಗಡೆ ಸರಿ ಎಲ್ಲ ಕಬ್ಬೋಡ್ ಗಿಬ್ಬೋಡ್ ಎಲ್ಲ ಹೊಡೆದ ಒಂದು ಬಿಟ್ಟಿಲ್ಲ ಒಂದು ಬಿಟ್ಟಿಲ್ಲ ಎಲ್ಲಾ ಹೊಡೆದ್ ಬಿಟ್ಟಿದ್ದಾನೆ ಎಲ್ಲ ಹೊಡೆದು ಒಳಗಡೆ ಏನೇನಿತ್ತು ಎಲ್ಲ ಈ ಕಳ್ಳ ಹೆಂಗಾಗಿದೆ ಮನೆ ರಾತ್ರಿ ಇನ್ಸ್ಪೆಕ್ಟರ್ ಎಲ್ಲ ಬಂದಾಗ ಇವನ್ ಆಲ್ರೆಡಿ ಲೈನ್ ವೆಂಕಟೇಶ್ ಮನೆಯಲ್ಲಿ ಕಳ್ಳತನ ಮಾಡಿದ್ದಾನೆ ಅಲ್ಲಿ ಕಲ್ತನ ಮಾಡಿ ಅವ್ನ ನಾಲ್ಕೈದು ತಿಂಗಳು ಹಿಂದೆ ರಿಲೀಸ್ ಆಗಿದ್ದಾನೆ ಅಲ್ಲಿಂದ ಬಂದು ನಮ್ಮ ಹತ್ರ ಸೇರಿಕೊಂಡು ನಮ್ಗೆ ಗೊತ್ತಿಲ್ಲ ಇದು ಸ್ವಲ್ಪ ಹೋಗಿದೆ ಐಟಮ್ಗಳು ನೋಡೋಣ ಪೊಲೀಸರ ನಮ್ಮ ವರ್ಕ್ ಮಾಡ್ತಾ ಇದ್ದಾರೆ ಪಾಪ ಅವತ್ತಿಂದ ಕೆಲಸ ಮಾಡ್ತಾರೆ ಡಿಪಾರ್ಟ್ಮೆಂಟ್ ಮಾತ್ರ ಒಳ್ಳೆ ಸೀರಿಯಸ್ ಆಗಿ ವರ್ಕ್ ಮಾಡ್ತಾರೆ ವಿಷಯ ಗೊತ್ತಾಗ್ತಿದ್ದ ಹಾಗೆ ಮನೆಗೆ ಭೇಟಿ ಕೊಟ್ಟ ಸಂಜಯ್ ನಗರದ ಪೊಲೀಸರು ಇಡೀ ಮನೆ ಪರಿಶೀಲನೆ ನಡೆಸಿದ್ರು ಬಳಿಕ ಪ್ರಾಥಮಿಕ ವಿಚಾರಣೆ ವೇಳೆ ಮನೆಯ ಸೆಕ್ಯೂರಿಟಿ ಗಾರ್ಡ್ ನರಬಹದ್ದೂರ್ ಶಾಹೀನ್ ಇನ್ನಿಬ್ಬರ ಜೊತೆಗೂಡಿ ಈ ಕಳತನ ಮಾಡಿರುವುದು ಗೊತ್ತಾಗಿದೆ ಈ ಖದೀಮ ರಾಕ್ಲೈನ್ ವೆಂಕಟೇಶ್ ಸೋದರನ ಮನೆಯಲ್ಲೂ ಕಳತನ ಮಾಡಿದ್ದು ಬಯಲಾಗಿದೆ ಕಳೆದ ಅಕ್ಟೋಬರ್ನಲ್ಲಿ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಸಹೋದರನ ಮನೆಯಲ್ಲಿ ಐದು ಕೆಜಿ ಚಿನ್ನಾಭರಣ ಕಳತನವಾಗಿತ್ತು ಈ ಪ್ರಕರಣ ಸಂಬಂಧ ಬಂಧಿತನಾಗಿದ್ದ ನೇಪಾಳ ಮೂಲದ ಏಳು ಆರೋಪಿಗಳ ಪೈಕಿ ನರಬಹದ್ದೂರ್ ಶಾಹಿ ಕೂಡ ಒಬ್ಬ ಆದರೆ ಎರಡು ತಿಂಗಳ ಹಿಂದೆ ರಿಲೀಸ್ ಆಗಿ ಹೊರಬಂದಿದ್ದ ಬಹದ್ದೂರ್ ತನ್ನ ಹಳೆ ಕೇಸ್ ಮರೆಮಾಚಿ ನಾರಾಯಣಸ್ವಾಮಿ ಮನೆಯಲ್ಲಿ ಕೆಲಸಕ್ಕೆ ಸೇರ್ಕೊಂಡು ಈ ಕೃತ್ಯ ಸದ್ಯ ಸಂಜಯ್ ನಗರ ಪೊಲೀಸರು ಮಾಜಿ ಮೇಯರ್ ನಾರಾಯಣಸ್ವಾಮಿ ಕೊಟ್ಟ ದೂರಿನ ಆಧಾರದ ಮೇಲೆ ಕಳ್ಳತನ ಪ್ರಕರಣ ದಾಖಲಿಸಿಕೊಂಡಿದ್ದು ಆರೋಪಿಗಳಿಗಾಗಿ ಹುಡುಕಾಟ ನಡೆಸಿದ್ದಾರೆ ನಾಗೇಶ್ ಪಬ್ಲಿಕ್ ಟಿವಿ ಬೆಂಗಳೂರು